हाय फ्रेंड्स, वेलकम टू मई चानल वर्किंग वुमेन डेली ब्लॉग। नोड़ी इवतु नानु शनिवार सायंकाल ब्लॉग स्टार्ट माड्ता इदीनि। ईग 6:30 केस 6 गंटे 6 गंटेगे बिट्रि इवतु इल्ल ऊरिगे होगबेकु अंत ओनर। नोड़ी इदु नम्म मनेयल्लि मेघ मत्ते हरिका अंत इब्बर हेसरल्लू बरेदु ओंदोंदु उंडि इट्टिदे, बट इदु हाकि इट्टिदे बेरे उद्देशक्के। बट इवाग ओपन माड्ता इदीनि, अदे बेरे उद्देश। अदेनु अंत नानु मुंदे व्लॉगल्लि तिळिस्ता होग्तीनि। हागे यारिनु नन्न चानल्न सब्स्क्राइब माड्दे नोड्ता इद्दीरा, प्लीज सब्स्क्राइब माड्कोंडु नोडि, सपोर्ट माडि। इवाग ई उंडिन ओपन माड्तीनि। याकप्प ई उंडिगे नानु हण आग्ता इद्दे अंतंद्रे, ननगोंदु आसे इत्तु इब्रु मक्कळिगूनु ओंदोंदु चिन्नद चैन कोडिस्बेकु अंत। इदर ओळगडे दुड्डु कूडि इड्ता इद्दे। बट इवेन स्कूल स्टार्ट आगदल नुन चिख मगू स्कूल के अडमिशन अंतु हेल्ता स्कूल हेको बंदी हाउद सेरकोती अंतर अदर इवर क्लासवरे सेरकारी अदर इन ओपन मीनि। अरे अस्े अमौंट या नानी वन 2 मंथ्स आगता बट एस्टो अस्टे हेल्पते अंत या इन संबल बर इन तुम दिवस है अद मत और स्टूडेंट अकौंट वेबरदू याकंद्रेबू स्पोर्ट्सल अद्रे अरे यू स्टेट मत नाशनल आड़ा अमौंट बरते सर मासद्वर आर याद अमौंट बंद बट बे अंतु नेक्स्ट नोड़ो अदर स्वल्प अमौंट हाकिटी वो 3,000 अदूल तक अडमिशन अदर इन ओपन मीनि। बनी नोड़ इष्टे अमौंट अंत एरू ओपन मातीनि। हम कटो ननगदन तुम्बा आसे इत्तु इब्रिगू कूड्सिट्टु चैन कोड्सोण अंत, बट अदु आगलिल्ल। नोडोण मुंदे यावागलादरू यावाग आगुत्तो आवाग कोड्सोद अंत। टिगिम इदेल्ल नोडि एष्टु एष्टु सिगुत्तो आवत्तु अष्टनेल्ल हाक्ता इदीनि नानु। नोडि 10-10 रूपाय इदु, 50 रूपाय इदु, 100 रूपाय इदु एल्ल हाकिट्टिदीनि। ಏನು ಮಾಡೋದು ಪ್ರಾಬ್ಲಮ್ ಬಂದಾಗ ನಾನು ಓಪನ್ ಮಾಡಬಾರದು ಅಂತನೇ ಹಾಕಿಟ್ಟಿದ್ದೆ, ಬಟ್ ಪ್ರಾಬ್ಲಮ್ ಬಂದಾಗ ಓಪನ್ ಮಾಡಲೇಬೇಕಲ್ಲ ಅದಕ್ಕೋಸ್ಕರ ಇವಾಗ ಓಪನ್ ಮಾಡ್ತಾ ಇದೀನಿ। ನೋಡೋಣ ಇದರಲ್ಲಿ ಎಷ್ಟು ಬರುತ್ತೆ ಅಂತ। ಇದನ್ನ ನೆಕ್ಸ್ಟ್ ಏನಾದರೂ ಗಿಡ ಹಾಕೋದಕ್ಕೆ ಯೂಸ್ ಮಾಡ್ಕೊಂಡ್ಬಿಡಬೇಕಷ್ಟೇ ಇದನ್ನ। ಇದು 20 ರೂಪೀಸ್ ಏನೋ ಕೊಟ್ಟು ತಂದಿದೆ ಇದು ಹಿಂಡಿ। ಹಾಗೆ ನನ್ನ ಮಗಳೇ ಇವತ್ತಾಗ್ಲೇ ಅವಳ ಸ್ಕೂಲ್ ಡ್ರೆಸ್ ಮತ್ತೆ ಬ್ಯಾಗ್ ಎಲ್ಲ ಒಗ್ದು ಹಾಕೊಂಡ್ಬಿಟ್ಟಿದಾಳೆ, ಯಾಕೆಂದ್ರೆ ಮಂಡೆಯಿಂದ ಕಳಿಸ್ತೀವಿ ಅಂತ ಹೇಳಿ ಬಂದಿದ್ದೀವಿ ಸ್ಕೂಲ್ ಅಲ್ಲೂ ಸಹ। ಅದಕ್ಕೋಸ್ಕರ ನಾನು ಬರೋಷ್ಟೊತ್ತಿಗಾಗ್ಲೇ ಡ್ರೆಸ್ ಶೂಸ್ ಎಲ್ಲ ತೊಳೆದು ಇಟ್ಟಿದಾಳೆ। ನೋಡಿ ಇವಾಗ ಓಪನ್ ಮಾಡ್ತಾ ಇದೀನಿ, ಇದರಲ್ಲಿ ಎಷ್ಟು ಇದೆಯೋ ಗೊತ್ತಿಲ್ಲ, ನೋಡಿ ಎಷ್ಟು ಇರೋದು ಅದೆಲ್ಲ ಕೌಂಟ್ ಮಾಡಿ ಎಷ್ಟು ಐತೆ ಅಂತ ನೋಡು। अद अमेग उंडियल हारिका उंडियल इब्र हेसरु बर्दबिट हाकिदे। नोडोण अद एष्टागुत्तो अष्ट हाकिबिट्टु नेक्स्ट चिक् चिक् तागि ओंदु चैन तरण अंत हाकिदे। ईग सद्यक्के बेळ्ळि चैन कोड्सिदीनि, नोडोण मुंदे यावाग आगुत्तो आवाग कोड्सोण अंत। इवाग इदन्न ओपन माड्ता इदीनि। ನೋಡಿ ಕಾಯಿನ್ ಎಲ್ಲ ಹಾಕಿಟ್ಟಿದ್ದೀನಿ। ಇವಾಗ ಮೇಗೆ ಅವರು ಎಕ್ಸಾಮ್ ಇಡ್ತಾರಂತೆ, ಅದರಿಂದ ಸೇರಿಸ್ಕೊಂತೀವಿ ಅಂತ ಹೇಳಿದ್ದಾರೆ। ನೋಡೋದ ಏನಾಗುತ್ತೆ ಅಂತ ಗೊತ್ತಿಲ್ಲ। ಇದರಲ್ಲಿ ಒಂದು ಸ್ವಲ್ಪ ಅದರಲ್ಲಿ ಒಂದು ಸ್ವಲ್ಪ ಇರೋದೆಲ್ಲ ಅಡ್ಜಸ್ಟ್ ಮಾಡಿ ಸೇರಿಸಬೇಕು ಇವಾಗ। ಒಳಗೆ ಇಟ್ಟು ಒಳಗೆ ಅದು ಉಂಡಿ ಒಳಗಡೆ ಇರುತ್ತಲ್ಲ ಅದಕ್ಕೆ ಆ ತರ ಆಗೈತೆ। ನೋಡಿ ಇವಾಗ ಜಾಸ್ತಿ ಏನಿಲ್ಲ, ಏನೊಂದು ಅಮ್ಮಮ್ಮ ಅಂದ್ರೆ ಒಂದು 2.5 ರಿಂದ 3,000 ಸಿಗಬಹುದು।
ಎಷ್ಟು ಇವಾಗ ಸದ್ಯಕ್ಕೆ ಸಾಕು ನೋಡೋಣ. ಅವರು ಅದೇ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿ ಅಂತ ಹೇಳಿದ್ದಾರೆ. ನೋಡೋದ ಇವಾಗ ಎಷ್ಟಾಗುತ್ತಾ ಅಷ್ಟನ್ನು ಓಪನ್ ಮಾಡ್ತೀನಿ. ಈಗ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಕಟ್ಟಬೇಕು. ನೋಡೋಣ ಇವಾಗ ಇದನ್ನೆಲ್ಲ ಕೌಂಟ್ ಮಾಡ್ತೀನಿ. ಇದು ನನ್ನ ಸಂಬಳ ಬಂದಾಗ ಹಾಕಿಟ್ಟಿರೋದು 500 ಎಲ್ಲ. ಇನ್ನು 100 10s ಎಲ್ಲ ಯಾವಾಗವಾಗ ಅಂಗಡಿಗೆ ಹೋದಾಗೆಲ್ಲ ಚೇಂಜ್ ಸಿಕ್ಕಿರೋದೆಲ್ಲ ತೊಗೊಂಡು ಬಂದು ಹಾಕಿರೋದು. ಏನು ಮಾಡೋಕ್ಕಾಗಲ್ಲ ನೋಡಿ, ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂದರೆ ಇದೇ ಥರ ಆಗೋದು. ಏನೋ ಒಂದು ಉದ್ದೇಶಕ್ಕೆ ಇಟ್ಟಿರ್ತೀವಿ, ಬಟ್ ಇದು ಒಳ್ಳೆ ಉದ್ದೇಶನೇ, ಮಗಳ ಎಜುಕೇಷನ್ಗೆ ಅಂತ ತೆಗೆದಿದ್ದೀನಿ. ನೋಡೋಣ ಎಷ್ಟಿದೆ ಅಂತ ಇವಾಗ ಕೌಂಟ್ ಮಾಡಿ ಹೇಳ್ತೀನಿ. ಅಂದರೆ ನಾನು ಇನ್ನೂ ಈಗಲೇ ಏನು ಅಂದ್ಕೊಂಡಿರಲಿಲ್ಲ, ಇದು ಯಾವಾಗ ತುಂಬುತ್ತೋ ಅವಾಗ ತೆಗೆದುಬಿಟ್ಟು ಅದ್ರ ಜೊತೆಗೆ ಈಗ ಸಂಬಳ ಮತ್ತು ಬೋನಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ತೊಗೊಳ್ಳೋಣ ಅಂತ ಹಾಕಿಟ್ಟಿದ್ದಿದ್ದು. ಬಟ್ ಇವಾಗ ಈ ಥರ ಓಪನ್ ಮಾಡಿದೆ. ನೋಡೋಣ ನೆಕ್ಸ್ಟು ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ತಂದು ಹಾಕಬೇಕು. ಹಾಗೆ ಇವಾಗ ನೋಡಿದ್ರೆ ಇನ್ನೊಂದು ಹೊಸ ಬಾಂಬ್ ಬಂದು ಬಿದ್ದಿದೆ ನಮ್ಮ ಮನೆಗೆ. ಏನಂದರೆ ಯಜಮಾನ್ರಿಗೆ ಸ್ಯಾಲ್ರಿ ಕಟ್ ಮಾಡ್ತಾರಂತೆ, 10 ಡೇಸ್ ರಜಾ ಕೊಡ್ತಾರಂತೆ. ಯಾಕೆಂದರೆ ಅವ್ರದ್ದು ಹೋಟೆಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ಹೋಟೆಲ್ ಬಿಸ್ನೆಸ್ಗಳು ಅದು 5-star ಹೋಟೆಲ್ಗಳು ನಡೀತಾನೇ ಇಲ್ಲ, ಅದರಿಂದ ಈ ಥರ ಬೇರೆ ಹೇಳ್ತಾ ಇದ್ದಾರೆ. ನನಗಂತೂ ಒಂದು ಪ್ರಾಬ್ಲಮ್ ಸಾಲ್ವ್ ಆದರೆ ಇನ್ನೊಂದು ಪ್ರಾಬ್ಲಮ್ ಮತ್ತೆ ಶುರುವಾಗುತ್ತೆ. ಯಾವಾಗ ಮುಗಿಯುತ್ತೋ ಇದು ಕೊರೋನಾ ಅಂತ ಅನಿಸಿದೆ. ಹದಿನೇಳು 17 170 ಬರೀ 170 ಹೊಡಿಯಮ್ಮ, ಪ್ಲಸ್ 170 ನೋಡಿ. ಇವಾಗ ಟೋಟಲ್ ಅಮೌಂಟು ಇಬ್ಬರು ಇದರಿಂದ ಸಹ ಹೋಯ್ತಿದ್ದು ಎಲ್ಲಿಲ್ಲ ಆಯ್ತಲ್ಲ ನೋಡಿ. ಇವಾಗ ಇಬ್ಬರು ಉಂಡಿಯಲ್ಲೇ, ಇನ್ನು 2 ಉಂಡಿಯಲ್ಲೂ ಓಪನ್ ಮಾಡಿ ನೋಡಿದ್ದೀನಿ. ಇವಾಗ ಸಿಕ್ಕಿರೋದು 4070. ಹಾಗೆ ನೋಡಿ ಇವಾಗ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಷ್ಟೊತ್ತಿಗೆ ನನ್ನ ಫ್ರೆಂಡ್ ಸ್ವಲ್ಪ ಅಮೌಂಟ್ ಕೊಡಬೇಕಿತ್ತು, ಅದು ಸಹ ಕೊಡ್ತೀನಿ ಅಂತಂದರು. ಅದೆಲ್ಲ ಸೇರಿ ಇವಾಗ ಒಂದು 10,000 ಆಗುತ್ತೆ. ಹೆಂಗೋ 10,000 ಅಡ್ಜಸ್ಟ್ ಆಯಿತು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಲ್ವತ್ತೆಂಟು 50 52 54 55 56 57 58 69 60 ನೋಡಿ ಇವಾಗ ಟೋಟಲ್ಲು ಇದರಲ್ಲಿ 6,000 ರೂಪಾಯಿ ಇದೆ, ಮತ್ತು ಇದರಲ್ಲಿ 4,070 ಇದೆ, 10,000 ಆಯಿತು. ಮತ್ತು ಬ್ಯಾಂಕಲ್ಲಿರೋ 3,000 ತೊಗೊಂಡ್ರು 13,000 ಆಗುತ್ತೆ, 20,000 ಕಟ್ಟಕ್ಕೆ ಹೇಳಿದ್ದಾರೆ. ನೋಡೋದೆ ಇವನ್ನ ನೆಕ್ಸ್ಟು ಸಂಬಳ ಬಂದಮೇಲೆ ಇನ್ನು ಮಿಕ್ಕಿದ್ದು ಕಟ್ತೀವಿ ಅಂತ ಹೇಳಬೇಕು. ಈ 6,000 ಎಲ್ಲಿತ್ತಪ್ಪ ಅಂದರೆ ಅದು ನನ್ನ ಫ್ರೆಂಡು ಕೊಟ್ಟಿದ್ದೆ, ಅವರೇನೋ ಎಮರ್ಜೆನ್ಸಿ ಬೇಕು ಅಂದಿದ್ರು ಅಂತ. ಇವಾಗ ಈಗ ಈಗ 5 ನಿಮಿಷದಿಂದೇ ಅವ್ರು ಫೋನ್ ಮಾಡಿ ತೊಗೊಂಡು ಬರ್ತಾಯಿದ್ದೀನಿ ಅಮೌಂಟು, ಬನ್ನಿ ಕೆಳಗಡೆ ಮನೆ ಹತ್ರ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಅದು ನನ್ನ ಮಗಳು ಹೋಗಿ ಇಸ್ಕೊಂಡು ಬಂದಳು ನೋಡಿ. ಇವಾಗ ತುಂಬ ಹೆಲ್ಪ್ ಆಯಿತು ಇದು ಕೂಡ. ಇವಾಗ 10,000 ಅಡ್ಜಸ್ಟ್ ಆಗಿದೆ. ಏನೋ ಒಟ್ಟಿನಲ್ಲಿ ಅಡ್ಜಸ್ಟ್ ಆಗುತ್ತೆ, ಬಟ್ ಏನೋ ಒಂದು ಪ್ರಾಬ್ಲಮ್ ಮುಗಿಸಿರ್ತೀನಿ, ಬಟ್ ಇನ್ನೊಂದು ಪ್ರಾಬ್ಲಮ್ ಮತ್ತೆ ಶುರುವಾಗಿರುತ್ತೆ. ಏನು ಮಾಡೋದಂತ ಅರ್ಥ ಆಗ್ತಾಯಿಲ್ಲ. ಇವಾಗ ಸ್ಯಾಲ್ರಿ ಬೇರೆ ಕಡಿಮೆ ಕೊಡ್ತಾರೆ ಅಂತ ಹೇಳಿದ್ದಾರೆ, ಇನ್ನು ಬರೋ ತಿಂಗಳಿಂದ ಅದು ಬೇರೆ ತಲೆನೋವು. ಮತ್ತು ಕಮಿಟ್ಮೆಂಟ್ ಎಲ್ಲ ನಾನು ಮಾಡ್ಕೊಂಬಿಟ್ಟಿದ್ದೀನಿ, ಅದರಿಂದ ನನಗೆ ಸ್ವಲ್ಪ ಯೋಚನೆ ಆಗ್ತಾಯಿದೆ. ನೋಡೋದು ಹೆಂಗಾಗುತ್ತೋ, ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಸದ್ಯ ಕೆಲಸ ಇರೋದು ಇವಾಗ ಮುಖ್ಯ. ಸಂಬಳ ಸ್ವಲ್ಪ ಕಮ್ಮಿ ಬಂದ್ರೂ ನಮಗೆ ಲಾಸ್ಟು ಅವಾಗ ಕೊರೋನಾ ಬಂದಾಗ ಹೇಳಿದ್ರು ಅವರು ಜನವರಿಯಿಂದ ಸಂಬಳ ಜಾಸ್ತಿ ಮಾಡ್ತೀವಿ ಅಂತ. ಆದರೆ ಡಿಸೆಂಬರ್ವರೆಗೂ ಸಂಬಳ ಕಮ್ಮಿ ಕೊಡ್ತೀವಿ, ಆಮೇಲೆ ಜನವರಿಗೆ ಸಂಬಳ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ನೋಡಿದ್ರೆ ಜನವರಿಯಿಂದ ಆಗಸ್ಟ್ವರೆಗೂ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು, ಹಸ್ಬೆಂಡ್ ಬೇರೆ ಕಡೆ ಕೆಲಸ ನೋಡ್ತೀನಿ, ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಕಡೆಯೂ ಇವಾಗ 5-star ಹೋಟೆಲ್ ಅಂದರೆ ಯಾವ ಹೋಟೆಲೂ ನಡೀತಾ ಇಲ್ವಲ್ಲ ಇವಾಗ, ಹಂಗಾಗಿ ಬೇರೆ ಕಡೆಯೂ ಕೆಲಸ ಸಿಕ್ಕೋದು ಕಷ್ಟ. ನೋಡೋಣ, ನಾನೊಂದು ಸ್ವಲ್ಪ ಓಟಿನೂ ಸಹ ಮಾಡ್ತಾಯಿದ್ದೀನಿ. ಕೆಲಸ ಜಾಸ್ತಿ ಇದ್ದಾಗಲೇ ಇವಾಗ ನಮ್ಗೆ ಓಟಿ ಮಾಡಿಸ್ತಾರೆ, ಅದರಿಂದ ನಾನು ಓಟಿ ಮಾಡ್ತಾಯಿದ್ದೀನಿ, ಹೆಲ್ಪ್ ಆಗುತ್ತೆ ಅಂತ. ನೋಡೋಣ ಇಷ್ಟ ಆಗುತ್ತೆ ಅಂತ.
ಹಾಗೆ ಕೊರೋನಾ ಬಂದಾಗಿಂದನೂ ಸಹ ಎಲ್ಲರೂ ಲೈಫ್ನೂ ವಿಚಿತ್ರ ಆಗಿಬಿಟ್ಟಿದೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಇದು ಎಲ್ಲ ಹೋಗಿ ಸ್ವಲ್ಪ ನಾರ್ಮಲ್ ಲೈಫ್ ಬರ್ತಾ ಇದೆ ಸ್ಕೂಲ್ ಗೆಲ್ಲ ಹೋಗ್ತಾ ಇದ್ದಾರೆ ಮಕ್ಕಳುಗಳು ಆ ತರ ಎಲ್ಲ ಆಗ್ತಾ ಇದೆ ಬಟ್ ಕೆಲಸಗಳು ನಡೆಯೋರು ನಡೀತಾ ಇದೆ ಈ ತರ ಹೋಟೆಲ್ ಆ ತರ ಇರೋರಿಗೆಲ್ಲ ಸ್ವಲ್ಪ ಕಷ್ಟನೇ ಇದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಇವಾಗಂತೂ ಇಷ್ಟ ಅಡ್ಜಸ್ಟ್ ಮಾಡಿದಿನಿ ನೋಡೋಣ ಹಸ್ಬೆಂಡ್ ಕೊಡ್ತೀನಿ ಏನು ಹೇಳ್ತಾರೆ ಅಂತ ಅವರು ಅದು ಬ್ಯಾಂಕ್ ಇಂದ ಹೋಗಿ ತರಬೇಕಂದ್ರೆ ಇನ್ ಮಂಡೇನೇ ಆಗದದು ಅದು ಇಬ್ರು ಮಕ್ಕಳು ಹೋಗಬೇಕು ಹೋಗಿ ತಗೊಂಡು ಬರಬೇಕು ಇವಾಗ ಸದ್ಯಕ್ಕೆ ಇಷ್ಟ ಅಡ್ಜಸ್ಟ್ ಮಾಡಿದಿನಿ ಸ್ಯಾಲರಿ ಬರುತ್ತಲ್ಲ ಅವಾಗ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡಬೇಕು ಹಾಗೆ ಇದು ನೋಡಿ ಅವರ ಅಪ್ಪನ ಹತ್ರ ನೆನೆ ಬರ್ತಡೇಗೆ ಅಂತ ಈಸ್ಕೊಂಡಿದ್ದಾಳೆ ಅದನ್ನು ಸಹ ಕೊಡ್ತಾ ಇದ್ದಾಳೆ ಇದು ಮನೆ ಖರ್ಚಿಗೆ ಆಗುತ್ತೆ ಸದ್ಯಕ್ಕೆ ಇವಾಗ ಯಾಕೆಂದರೆ ಎಲ್ಲ ಅಡ್ಜಸ್ಟ್ ಮಾಡಿದ್ರೆ ಒಂದು 13,000 ಆಗುತ್ತೆ ಬೇರೆ ದುಡ್ಡಂತೂ ಇಲ್ಲ ಇನ್ನು ಇಷ್ಟೇ ಇರೋದು ಇದನ್ನೆಲ್ಲ ಸೇರಿಸಿ ಅಡ್ಮಿಷನ್ ಮಾಡಿಬಿಡ್ತೀನಿ ನೋಡಿ ಮಿಕ್ಕಿ ಚೇಂಜ್ ಅವರಪ್ಪ ಎಷ್ಟು ಕೊಟ್ಟಿದ್ರೋ ಗೊತ್ತಿಲ್ಲ ಮಕ್ಕಳಿಗೆ ಕೇಳಿದ್ರೆ ಇಲ್ಲ ಅಂತನಲ್ಲ ಅವರು ನಾನು ಸ್ವಲ್ಪ ಏನಾದ್ರು ಕೇಳಿದ್ರೂ ಇಲ್ಲ ಅಂತ ಹೇಳ್ತೀನಿ ಅವರೇನು ಅನ್ನಲ್ಲ ಅದು ಕೊಡಲಿ ನೋಡಿ ಇದು ನನ್ನ ಸಂಬಳದಲ್ಲಿ ಉಳಿದಿರೋದು ಇಷ್ಟೇ ಅಮೌಂಟು ಎಷ್ಟು ಒಂದು 11,000 11,500 ಬಂದಿತ್ತು ಈ ಸರಿ 500 ರೂಪಾಯಿ ಉಳಿದಿದೆ ಎಷ್ಟು ತಂದ್ರೂ 1 ರೂಪಾಯಿ ಉಳಿಯಲ್ಲ ಅಂಥದ್ರಲ್ಲಿ ಒಬ್ಬರೇ ದುಡ್ದು ಜೀವನ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಅಂತಲ್ಲ ಎಲ್ಲೋದ್ರೂ ಕಷ್ಟನೇ ಅದರಿಂದ ಇಬ್ಬರು ದುಡಿದ್ರೂ ಉಳ್ಸೋಕ್ಕಂತೂ ಆಗ್ತಾ ಇಲ್ಲ ಅಲ್ಲಿದಲ್ಲಿಗೆ ಸರಿ ಹೋಗ್ತಾ ಇದೆ ನೋಡೋಣ ಹೆಂಗಿದೆ ಜೀವನ ಹಾಗೆ ಹೋಗ್ಬೇಕಲ್ವಾ ಹಾಗೆ ಈ ಡೈರಿ ನೋಡಿ ಈ ಡೈರಿಯಲ್ಲಿ ನಾನು ಪ್ರತಿಯೊಂದು ಲೆಕ್ಕನೂ ಸಹ ಬರೆದಿಡ್ತೀನಿ ಸಂಬಳ ಎಷ್ಟು ಬರುತ್ತೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದೆಲ್ಲನೂ ಸಹ ಬರೆದಿಡ್ತೀನಿ ನಾನು ನೆಕ್ಸ್ಟ್ ಟೈಮ್ ಡೀಟೇಲಾಗಿ ತೋರಿಸ್ತೀನಿ ಇವಾಗ ಬಾಡಿಗೆ ಎಷ್ಟು ಕಟ್ತೀವಿ ಮತ್ತು ಯಾವುದಕ್ಕೆ ಏನೇನು ತಂದಿದ್ದೀವಿ ರೇಷನ್ ಎಷ್ಟಕ್ಕೆ ತಂದಿದ್ದೀವಿ ಸ್ಕೂಲ್ ಫೀಸು ಕರೆಂಟ್ ಬಿಲ್ಲು ಪ್ರತಿಯೊಂದು ಸಹ ಬರೆದಿಡ್ತೀನಿ ನಾನು ನೋಡಿ ಇವಾಗ ಇದಕ್ಕೆ ಉಂಡಿಗೆ ಹಾಕಿಟ್ಟಿದ್ದಕ್ಕೆ 4,000 ರೂಪಾಯಿ ಅನ್ನೋದು ಸಿಕ್ತು ಇಲ್ಲಾಂದರೆ ಅದೂ ಇಷ್ಟೊತ್ತಿಗೆ ಯಾವಾಗಲೂ ಖರ್ಚಾಗ್ಬಿಡ್ತಾ ಇತ್ತು ಯಾಕೆಂದರೆ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಆ ಥರದ್ದೆಲ್ಲ ಹಾಕಿಟ್ಟಿದ್ದೆ ನಾನು ಅದರಿಂದ ಒಂದು 4,000 ರೂಪಾಯಿ ಸಿಕ್ತು ಅದು ಎಷ್ಟೋ ಹೆಲ್ಪ್ ಆಯ್ತು ಇವಾಗ ಆವಾಗಲೇ ನಮ್ಮ ಹತ್ರ ಇದ್ದಿದ್ರೆ ಅದು ಇಷ್ಟೊತ್ತಿಗೆ ಉಳಿತಾನೂ ಇರಲಿಲ್ಲ ಖರ್ಚಾಗ್ತಾಯಿತ್ತು ಏನೋ ಒಂದು ಖರ್ಚಾಗ್ಬಿಡ್ತಾಯಿತ್ತು ಇವಾಗ ಉಂಡಿಗೆ ಹಾಕಿಟ್ಟಿದ್ದಕ್ಕೆ ಹೆಲ್ಪ್ ಆಯಿತು ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವರು ನಾನು ಹೋಗೋ ಥರ ಫ್ಯಾಕ್ಟ್ರಿಗೇ ಹೋಗ್ತಾರೆ ಅಂದರೆ ಅವ ನಾವು ಮುಂಚೆ ನಾನು ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಿದ್ದು ಈಗ ಸದ್ಯಕ್ಕೆ ಅವರು ಬೇರೆ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಂದರೆ ಕೆಲಸ ಒಂದೇ ಬಟ್ ಫ್ಯಾಕ್ಟ್ರಿ ಬೇರೆ ಬೇರೆ ಅವರು ಅಷ್ಟೇ ನನ್ನ ಬೆಸ್ಟ್ ಫ್ರೆಂಡ್ ಅವರು ಮತ್ತು ಇವಾಗ ಏನಾದರೂ ಹೆಲ್ಪ್ ಕೇಳಿದ್ರೆ ಅವರು ಸಹ ಮಾಡ್ತಾರೆ ನಾನು ಇವಾಗ ತುಂಬ ಅಮೌಂಟ್ ಅವ್ರ ಹತ್ರನೂ ಈಸ್ಕೊತೀನಿ ಎಮರ್ಜೆನ್ಸಿ ಅಂದಾಗ ಈಸ್ಕೊತೀನಿ ಅವ್ರಿಗೇನಾದರೂ ಬೇಕಂದಾಗ ನನ್ನ ಹತ್ರ ಕೇಳಿದ್ರೆ ನಾನು ಸಹ ಕೊಡ್ತೀನಿ ಹಾಗೆ ಕೆಲವರು ಹೇಳ್ತಾರೆ ಯಾರ ಹತ್ರನೂ ಕಷ್ಟ ಎಲ್ಲ ಹೇಳ್ಕೊಬಾರ್ದು ಹಾಗೆ ಹೇಗೆ ಅಂತ ಆದರೆ ನಾನು ಮತ್ತು ನನ್ನ ಫ್ರೆಂಡು ಆ ಥರ ಇಲ್ಲ ಅವ್ರ ಮನೇಲಿ ಏನಿದೆಯೋ ಪ್ರಾಬ್ಲಮ್ ಅದು ನನಗೆ ಹೇಳ್ತಾರೆ ನಾನು ಸಹ ಹೇಳ್ತೀನಿ ನಾನು ತುಂಬ ಅವ್ರ ಹತ್ರ ಸಜೆಷನ್ ಎಲ್ಲ ಕೇಳ್ತಾ ಇರ್ತೀನಿ ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ ಇಲ್ಲ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಅದರಿಂದ ನನಗೆ ಅವರಂದರೆ ತುಂಬ ಇಷ್ಟ ಅವ್ರು ನನ್ನ ಬೆಂಗಳೂರಲ್ಲಿ ತುಂಬ ಯಾರು ನಮಗೇನು ಜಾಸ್ತಿ ಅಷ್ಟು ಪರಿಚಯ ಇಲ್ಲ ಬಟ್ ಬೆಸ್ಟ್ ಫ್ರೆಂಡ್ ಅಂತಿರೋದು ಅವರೊಬ್ಬರೇ ರಿಲೇಟಿವ್ಸ್ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರೋದು ಬಟ್ ಫ್ರೆಂಡ್ ಅಂದರೆ ನನಗೆ ಅವರೊಬ್ಬರೇ ಇರೋದು ಅವಾಗ ಸುಮಾರು ಒಂದು 2 ವರ್ಷ ಇರ್ಬೋದು ಜೊತೆಗೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ವಿ ಆಮೇಲೆ ಅವರು ನನಗೆ 2012 ಸಹ ಪರಿಚಯ ಬೆಸ್ಟ್ ಫ್ರೆಂಡ್ ಅವಾಗಿಂದನೂ ಸಹ ತುಂಬ ಒಳ್ಳೆಯವರು ಏನೇ ಇವಾಗ ಏನೇ ಕಷ್ಟ ಅಂತಂದ್ರೂ ಹೆಲ್ಪ್ ಮಾಡ್ತಾರೆ ಹಾಗೆ ಅದನ್ನು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆನೂ ಸಹ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆದ್ದರಿಂದ ನಾನು ಇವಾಗ ಅಂಗಡಿಗೆ ಹೋಗಿದ್ನಲ್ಲ ಅಂಗಡಿಗೆ ಅವ್ರನ್ನೂ ಸಹ ಕರ್ಕೊಂಡೋಗಿದ್ದೆ ಅಂತ ಹೇಳಿದ್ನಲ್ಲ ಎಲ್ಲೋದರೂ ಅಷ್ಟೇ ಅವ್ರನ್ನೇ ಕರ್ಕೊಂಡೋಗೋದು ನನ್ನ ಜೊತೆಗೆ
ನಾನಾಗಿದ್ರೆ ಅವತ್ತು ಬಟ್ಟೆಗೆ ಇಲ್ಲಾಂದ್ರೂ ಒಂದು 1500 ರೂಪಾಯಿ ಆದ್ರೂ ಕೊಟ್ಟು ಬರ್ತಾ ಇದ್ದೆ, ಯಾಕೆಂದ್ರೆ ನಾನು ಕೇಳ್ತಾ ಇದ್ದಿದ್ದೆ ಅವರು 1800 ಹೇಳಿದ್ರೆ ನಾನು ಕೇಳ್ತಾ ಇದ್ದಿದ್ದೆ 1500 ಕೇಳ್ಬಿಡ್ತಾ ಇದ್ದೇನೋ. ಆದರೆ ಅವರು ಕರೆಕ್ಟಾಗಿ 1000 ರೂಪಾಯಿ ಕೇಳಿದ್ರು ಅವರು. ನಾನು ಅದೇ ಹೇಳ್ದೆ ರೀ, ಅಂಗಡಿಯಿಂದ ಹೊಡೆದು ಓಡಿಸ್ತಾರೆ ಅಷ್ಟೇ ಅವರು ಅಂತ ಅಂದ್ಬಿಟ್ಟು ಅಂದೆ. ಅದಕ್ಕೆ ಅವರು ಏ ಸುಮ್ಮನೆ ಕೊಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವರು ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗ ಅಂಗಡಿಯವ್ರು ಎಷ್ಟು ಹೇಳ್ತಾರೋ ಅದ್ರಲ್ಲಿ ಅರ್ಧ ಅವರು ಅರ್ಧಕ್ಕೆ ಕೇಳೋದು, ಅವ್ರು ಏನಂತಾರೋ ಅದೆಲ್ಲ ಗೊತ್ತಿಲ್ಲ ಫಸ್ಟು ಅವ್ರು, ಬಟ್ ಅರ್ಧಕ್ಕೆ ಅರ್ಧ ಬೆಲೆಗೇನೆ ಅವರು ಕೇಳೋದು. ಅದಾದಮೇಲೆ 50 100 ಈ ಥರ ಹೆಚ್ಚಿಗೆ ಮಾಡ್ಕೊಂಡು ಹೋಗಿ ನಾವು ಅವತ್ತು 1000 ರೂಪಾಯಿಗೆ ಅವ್ರು ಕೇಳಿದ್ದು. ನಾವು ಲಾಸ್ಟಿಗೆ 1100 1200ಕ್ಕೆ ಬಂದು ಕೊನೆಗೆ 1300 ರೂಪಾಯಿ ಕೊಟ್ಟು ತಂದ್ವಿ. ಬಟ್ ಎಲ್ಲರೂ ಹೇಳಿದ್ರು ಚೆನ್ನಾಗಿದೆ ಡ್ರೆಸ್ಸು ಅಂತೇಳಿ. ಬಟ್ ನನ್ನ ಮಗಳು ಯೂಟ್ಯೂಬ್ ಇದು ಏನು ಫೋಟೋ ಎಲ್ಲ ಹಾಕ್ಬೇಡ ಅಂದ್ಲು, ಅದಕ್ಕೋಸ್ಕರ ಶೇರ್ ಮಾಡಿಲ್ಲ ಅಷ್ಟೇ. ನೆಕ್ಸ್ಟು ಯಾವಾಗ್ಲಾರೂ ಅವ್ರಿಗೂ ಇಷ್ಟ ಆದಾಗ ನೆಕ್ಸ್ಟು ಶೇರ್ ಮಾಡ್ತೀನಿ. ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ, ಫೋಟೋ ಎಲ್ಲ ಹಾಕಿಲ್ಲ ಅಂತ ಏನು ಅಂದ್ಕೊಂಬಿಡಿ. ನೆಕ್ಸ್ಟ್ ಯಾವಾಗಲಾದರೂ ಒಂದ್ಸರಿ ಶೇರ್ ಮಾಡ್ತೀನಿ. ನಾನು ಯಾಕಪ್ಪ ಈ ಡೈರಿ ಬರಿತಾ ಇದ್ದೀನಿ ಅಂತಂದರೆ, ನಾನು ಕೆಲಸಕ್ಕೆ ಮುಂಚೆ ಕೆಲಸಕ್ಕೆ ಹೋಗ್ತಾ ಇದ್ದೆ, ಬಟ್ ಆಮೇಲೆ ಕೆಲಸ ಬಿಟ್ಬಿಟ್ಟೆ. ಆದರೆ ನಾನು ಹೇಳೋದು ಏನಂತಂದರೆ, ಇವಾಗ ನನಗಿಬ್ಬರು ಹೆಣ್ಮಕ್ಳಿದ್ದಾರೆ, ಇವಾಗ ಆಗಲೇ ಒಬ್ಬಳು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದಾಳೆ. ಈಗ ನೋಡಿ ನೆಕ್ಸ್ಟು ಅವಳಿಗೆ ಫೀಸು ಕಟ್ಟಬೇಕು, ಅರ್ಧ ಫೀಸ್ ಮಾತ್ರ ಕಟ್ಟಿ ಸೇರಿಸಿರೋದು ನಾವು, ಇನ್ನು ಸ್ವಲ್ಪ ಕಟ್ಟಬೇಕು. ಮತ್ತು ಅಷ್ಟೊತ್ತು ಅದೆಲ್ಲ ಮುಗಿಸೋಷ್ಟೊತ್ತಿಗೆ ಮತ್ತೆ ಅಡ್ಮಿಷನ್ ಬರುತ್ತೆ, ಅದನ್ನು ಸಹ ಮಾಡಬೇಕು. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ಏನೋ ಒಂದು ಸಣ್ಣ ಪುಟ್ಟಕ್ಕೆ ಹೋದ್ರು ಕೆಲಸಕ್ಕೆ ಹೋದ್ರೂ ಹೆಣ್ಮಕ್ಳು ಮನೇಲಿ ಹೆಲ್ಪ್ ಆಗುತ್ತೆ. ಇವಾಗ ನಾನು 2 ವರ್ಷದಿಂದ ದುಡಿತಾ ಇದ್ದೀನಿ. ಬಟ್ ಏನಾಗ್ತಾ ಇದೆ ಅಂದರೆ, ಅವಾಗ ದುಡಿದೇ ಇದ್ದಿದ್ರೆ ಏನಾಗ್ತಾಯಿತ್ತು, ಸಾಲಗಳಾಗ್ತಾಯಿತ್ತು ಅನ್ಸುತ್ತೆ ಅಷ್ಟೇ. ಬಟ್ ಇವಾಗ ದುಡ್ದಿರೋದಕ್ಕೆ ಸ್ವಲ್ಪ ಮನೆ ನಡೀತಾ ಇದೆ ಅಂತ ಅಂದ್ಕೊಂತೀನಿ. ಇವಾಗ ಕೊರೋನಾ ಬಂತು, ಯಾರಿಗೂ ಗೊತ್ತಿತ್ತು ಕೊರೋನಾ ಬರುತ್ತೆ, ಲೈಫೆಲ್ಲ ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ದರಿಂದ ಸ್ವಲ್ಪ ಏನೋ ಸಣ್ಣ ಪುಟ್ಟ ನನಗೂ ನನ್ನ ಫ್ರೆಂಡ್ ತುಂಬ ಹೇಳ್ತಾ ಇದ್ರು, ಇಲ್ಲ ನೀವು ಕೆಲಸಕ್ಕೆ ಹೋಗ್ಬೇಕು ಅಂತ. ಬಟ್ ಅವಾಗ ಯಜಮಾನ್ರು ಏನಂತ ಇದ್ರು ಅಂದರೆ, ಇಲ್ಲ ಬೇಡ ಕೆಲಸ, ನಾನೇ ನನ್ನ ಸಂಬಳದಲ್ಲೇ ಮನೆ ಮೇಂಟೈನ್ ಮಾಡ್ತೀನಿ ಅಂತ ಇದ್ರು. ಸುಮಾರು 1-3 ವರ್ಷ ಮನೇಲಿ ಕೂತಿದ್ದೇನೋ ನಾನು, ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೇಲೇ ಇದ್ದೆ. ಅದನ್ನು ಅವಾಗ ದುಡ್ದಿಟ್ಟಿದ್ದಿದ್ರೆ ಇವಾಗ ಹೆಲ್ಪ್ ಆಗಿರೋದು. ಆದರೆ ಅವಾಗ ಹಸ್ಬೆಂಡ್ ಬೇಡ ಅಂತ ಇದ್ರು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಹೇಗೋ ನಡೆಯುತ್ತೆ, ಮತ್ತು ಮಕ್ಕಳು ನೋಡ್ಕೊಬೇಕು ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಮುಂಚೆ ಕೆಲಸಕ್ಕೆ ಹೋಗ್ತಾ ಇದ್ದೆ, ಆಮೇಲೆ ಬಿಟ್ಟೆ, ಮಧ್ಯದಲ್ಲಿ ಕೆಲಸ ಬಿಟ್ಬಿಟ್ಟೆ. ಆಮೇಲೆ ನೋಡಿದ್ರೆ ಸದೇ ಹಸ್ಬೆಂಡ್ಗೆ ಸಂಬಳ ಜಾಸ್ತಿ ಆದರೆ ಅವರು ಕೆಲಸ ಬಿಡು ಅಂದರು, ಕೆಲಸ ಬಿಟ್ಟೆ. ಆಮೇಲೆ ನೋಡಿದ್ರೆ ಮತ್ತೆ ಅದೇ ಪ್ರಾಬ್ಲಮ್ಗಳು. ಆಮೇಲೆ ಇವಾಗ ಮತ್ತೆ ಏನೋ ಒಂದು ಪ್ರಾಬ್ಲಮ್ ಬಂತು ಅಂತ ನಾನು 2.5 ವರ್ಷ ಆಯ್ತೇನೋ ನಾನು ಕೆಲಸಕ್ಕೂ ಶುರು ಮಾಡಿ ಹೋಗೋಕ್ಕೆ ಶುರು ಮಾಡಿ ಇನ್ನು ಕಂಟಿನ್ಯೂಸ್ ಆಗಿ ಅದೇ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ. ಕೆಲಸ ಸ್ವಲ್ಪ ಕಷ್ಟನೇ ಇದೆ, ಬಟ್ ಕೆಲಸ ಕಷ್ಟ ಅಂತಂದರೆ ಆಗೋದಿಲ್ವಲ್ಲ, ಅದೇ ಇವಾಗ ಡಿಸೈಡ್ ಮಾಡಿದ್ದೀನಿ. ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೂ ಬೇರೆ ಕೆಲಸ ಹುಡುಕೊಂಡು ಹೋಗಬೇಕು, ಹುಡುಕೊಂಡಾದ್ರೂ ಮಾಡ್ತೀನಿ. ಬಟ್ ಏನಂತಂದರೆ ಇವಾಗ ಹೆಣ್ಮಕ್ಳು ಎಷ್ಟೋ ಯಾರೋ ಎಷ್ಟೋ ಜನ ಅಂದ್ಕೊತಾರೆ, ಸಾಕು ಒಬ್ಬರು ದುಡಿಯೋದೇನೆ ನಮಗೆ ಕೆಲಸ, ಒಬ್ಬೊಬ್ರು ಕೆಲವ್ರಿಗೆ ಗಾರ್ಮೆಂಟ್ಸ್ಗಳಲ್ಲಿ ಮಾಡೋಕ್ಕಾಗಲ್ಲ, ಕೆಲವ್ರಿಗೆ ನಮ್ಮ ಫ್ಯಾಕ್ಟ್ರಿಲಂತೂ ಬರ್ತಾರೆ ಒಂದು ಸ್ವಲ್ಪ ದಿವಸ ಮಾಡ್ತಾರೆ ಹೊರಟೋಗ್ತಾರೆ, ಆ ಥರ ಮಾಡ್ತಾಯಿದ್ದಾರೆ. ಆದ್ದರಿಂದ ಆಮೇಲೆ ಏನಂತಂದರೆ ಅದೇ ಹೆಣ್ಮಕ್ಳಿಗೆ ಏನಂದರೆ ಪ್ರಾಬ್ಲಮ್ಮು, ಅದೇ ಮಕ್ಕಳು ನೋಡ್ಕೋಬೇಕನ್ನೋದೊಂದು ಪ್ರಾಬ್ಲಮ್ ಇರುತ್ತೆ, ನನಗೂ ಇತ್ತು. ಬಟ್ ನಾನು ನನ್ನ ಮಗಳು ಚಿಕ್ಕ ಮಗಳು 1 ವರ್ಷ ಇದ್ಲೇನೋ ಅವಾಗಿಂದ ಸಹ ಕೆಲಸಕ್ಕೆ ಹೋಗ್ತೀನಿ, ಮತ್ತು ಹಸ್ಬೆಂಡ್ ಬೇಡ ಅಂದಾಗ ಬಿಡೋದು ಈ ಥರನೇ ಮಾಡ್ತಾಯಿದ್ದೆ. ಬಟ್ ಈ ಸರಿ ಡಿಸೈಡ್ ಮಾಡಿದ್ದೀನಿ, ಈ ಕೆಲಸ ಆಗಿಲ್ಲ ಅಂದ್ರೂ ಬೇರೆ ಕೆಲಸಕ್ಕೆ ಹೋಗ್ಬೇಕಂತ. ಈಗ ಹೆಣ್ಮಕ್ಳು ಏನು ಅನ್ಕೊತಾರೆ ಅಂದರೆ, ನಾವು ಓದಿಲ್ಲ ನಮಗೆ ಆ ಥರ ಭಯ ಇರುತ್ತೆ. ಬಟ್ ಇವಾಗ ನಾನು ಹೆಚ್ಚಿಗೆ ಏನು ಓದಿಲ್ಲ, ನಮ್ಮ ಕೈಲಿ ಯಾವುದಾಗುತ್ತೋ ಆ ಕೆಲಸ ಮಾಡೋದು. ಇವಾಗ ಓದ್ದವ್ರಿಗೊಂದು ಕೆಲಸ ಇದೆ ಅಂದರೆ ಓದಿಲ್ಲದೇದವ್ರಿಗೂ ಕೆಲಸ ಇರುತ್ತೆ. ಅದರಿಂದ ನಮಗೆ ಮಾಡಬೇಕನ್ನೋ ಉತ್ಸಾಹ ಇರಬೇಕಷ್ಟೇ. ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ಹೆಣ್ಮಕ್ಳಿಗೆ ಯಾವುದೋ ನಿಮಗೆ ಅನುಕೂಲ ಆಗೋ ಥರ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ, ಈಗ ನಮ್ಮನೆ ಹತ್ರನೇ ಇರೋದು ಇದು ಫ್ಯಾಕ್ಟ್ರಿ, ನಾನು ದೂರ ಹೋದರೆ ನನಗೂ ಟ್ರಾವೆಲಿಂಗು ಅದೆಲ್ಲ ಕಷ್ಟ ಆಗುತ್ತೆ, ಬಸ್ ಕ್ಯಾಶ್ ಮಾಡಬೇಕು ಅದೆಲ್ಲ ಕಷ್ಟ ಆಗುತ್ತೆ. ಅದರಿಂದ ನಾನು ಅದನ್ನೆಲ್ಲ ಯೋಚನೆ ಮಾಡಿ ಸ್ವಲ್ಪ ಕಷ್ಟಪಟ್ಟರೂ ಪರವಾಗಿಲ್ಲ ಅಂತೇಳಿ ನಾನು ನಮ್ಮನೆ ಪಕ್ಕ ಇರೋ ಫ್ಯಾಕ್ಟ್ರಿಯಲ್ಲೇ ನಾನು ವರ್ಕ್ ಮಾಡೋದು. ಅಂದರೆ ಒಂದು ಸ್ವಲ್ಪ ದೂರ ಇದೆ ಅದು, ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋದ್ರೂ.
ನನ್ನ ಹತ್ರ ಒಂದು ಗಾಡಿ ಇದೆ ಅದರಿಂದ ನನಗೆ ಒಂದು 3-4 ನಿಮಿಷಕ್ಕೆಲ್ಲ ನಾನು ಕೆಲಸಕ್ಕೆ ಹೋಗಬಹುದು ನಾನು ಅದೇ ಕೆಲಸಕ್ಕೆ ಯಾಕಪ್ಪ ಹೋಗ್ತೀನಿ ಅಂದ್ರೆ ಸ್ವಲ್ಪ ಇವಾಗ ಸ್ಕೂಲ್ ಹತ್ರ ನನ್ನ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ಸ್ಕೂಲ್ ಹತ್ರ ಅಂತೂ ತುಂಬಾ ಮೀಟಿಂಗ್ ಗಳು ಅದೆಲ್ಲ ಇದೆ ಇರುತ್ತೆ ಅದು ಇಬ್ರು ಇದ್ರಲ್ಲ ಇವಾಗ ಇವಾಗ ಒಬ್ಳು ಕಾಲೇಜ್ ಗೆ ಹೋಗ್ತಾ ಇದ್ದಾಳೆ ಇನ್ನೊಬ್ಳು ಸ್ಕೂಲ್ ಅಲ್ಲೇ ಇದ್ದಾಳೆ ಇಬ್ರು ಇದ್ರಲ್ವಾ ಇಬ್ರಿಗೂನು ಒಂದೊಂದು ದಿವಸ ಒಂದೊಂದು ದಿವಸ ಮೀಟಿಂಗ್ ಇರ್ತಾರೆ ಮತ್ತೆ ಮಾಸ್ಕ್ ಕಾರ್ಡ್ ಕೊಡುವಾಗ ಒಂದು ಮೀಟಿಂಗ್ ಇರುತ್ತೆ ಮತ್ತೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಒಂದಿರುತ್ತೆ ಪ್ರತಿಯೊಂದು ಇರೋದ್ರಿಂದ ಇವಾಗ ಗಾರ್ಮೆಂಟ್ಸ್ ಗೆಲ್ಲ ಹೋದ್ರೆ ಆ ತರ ಪರ್ಮಿಷನ್ ಸಿಗಲ್ಲ ಈಗ ನಮ್ಮ ಮನೆಯವರು ಹೋಗೋದು ಹೆಬ್ಬಾಳ ಕೆಲಸಕ್ಕೆ ಅವರು ಮಾರ್ನಿಂಗ್ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ಮತ್ತೆ ವಾಪಸ್ ಬರಕಾಗಲ್ಲ ಅದರಿಂದ ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾನು ನನಗೆ ಈ ಕೆಲಸ ಕಷ್ಟ ಆದ್ರೂ ನನಗೆ ಬೇರೆ ರೀತಿ ಅನುಕೂಲ ಇದೆ ಅದರಿಂದ ಇದೆ ಕೆಲಸ ನಾನು ಮಾಡ್ತಾ ಇದೀನಿ ಏನ ಇವತ್ತು ಇದರ ವಿಡಿಯೋದಲ್ಲಿ ಹೇಳಬೇಕು ಅನಿಸ್ತು ಉಂಡಿ ಓಪನ್ ಮಾಡಿದ್ನಲ್ಲ ಅದರಿಂದ ಈ ವಿಚಾರಗಳೆಲ್ಲ ಬಂತು ನಾನು ನೆಕ್ಸ್ಟ್ ನಾಳೆ ದೇವಸ್ಥಾನಕ್ಕೆ ಹೋಗಬೇಕು ಆ ವ್ಲಾಗ್ ಅಲ್ಲಿ ಸಿಗ್ತೀನಿ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ ನಾನು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಬೈ ಫ್ರೆಂಡ್ಸ್ ಎಲ್ಲ ಕಲರ್ ಬೇಡ